ರಾಜ್ಯಸಭೆ ಇಂದು ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ಅಗಲಿದ ಮಾಜಿ ರಾಜ್ಯಸಭಾ ಸದಸ್ಯರಿಗೆ ಸಂತಾಪ ಸೂಚಿಸಲಾಯಿತು. ಸಭಾಪತಿ ಎಂ ವೆಂಕಯ್ಯನಾಯ್ಡು ರಣಬೀರ್ ಸಿಂಗ್ ಹಾಗೂ ಹಂಸರಾಜ್ ಭಾರದ್ವಾಜ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಮೃತರ ಸಾಧನೆಗಳ ಗುಣಗಾನ ಮಾಡಿದರು. ಬಳಿಕ ವೆಂಕಯ್ಯನಾಯ್ಡು ಜಾಗತಿಕ ಮಟ್ಟದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಕೊರೋನಾ ವೈರಾಣು ಸೋಂಕಿನ ಬಗ್ಗೆ ಆತಂಕಗೊಳ್ಳುವುದು ಬೇಡ, ಈ ಕುರಿತು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು, ಸೋಂಕು ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಆರೋಗ್ಯ ಇಲಾಖೆ ನೀಡಿರುವ ಸೂಚನೆಗಳನ್ನು ಪಾಲಿಸಲು ಜನರಲ್ಲಿ ಮನವಿ ಮಾಡಬೇಕು ಎಂದು ಸದಸ್ಯರಿಗೆ ತಿಳಿಸಿದರು. In the passing away of Sri Hansraj Bharadwaj, the country lost a regal luminary, distinguished parliamentarian and a capable administrator. We deeply mourn the passing away of Dr. Ranbir Singh and Sri Hansraj Bharadwaj. I request members to raise in their place and observe silence as a mark of respect in memory of the departed. Exercise caution about coronavirus without panicking by maintaining sanitation and other measures as is being advised by the government and the health organization. Members in particular shall also be careful while meeting and greeting people, especially while dealing with people who have recently traveled in and out of the country, including foreigners. Now that the WHO has declared COVID-19 a pandemic, our country needs to take lead in containing the spread of coronavirus. Till then, the various... ನಂತರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದಿವಾಳಿತನ ತಿದ್ದುಪಡಿ ಸಂಹಿತೆ ವಿಧೇಯಕ 2020 ಮಂಡಿಸಿ ಈ ತಿದ್ದುಪಡಿ ಅವಶ್ಯಕತೆ ಪ್ರತಿಪಾದಿಸಿದರು. ಈ ಕಾನೂನು ಜಾರಿ ಬಂದು 3 ವರ್ಷವಾದರೂ ಗ್ರಾಹಕರ ಹಿತರಕ್ಷಣೆ ದೃಷ್ಟಿಯಿಂದ ತಿದ್ದುಪಡಿ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ತಿದ್ದುಪಡಿ ವಿಧೇಯಕ ಮಂಡಿಸಲಾಗಿದೆ ಎಂದರು. ಹಲವು ಸದಸ್ಯರು ತಿದ್ದುಪಡಿ ವಿಧೇಯಕ ಕುರಿತು ವಿಚಾರ ಮಂಡಿಸಿದ ಬಳಿಕ ನಿರ್ಮಲಾ ಸೀತಾರಾಮನ್ 2016 ಬ್ಯಾಂಕ್ ದಿವಾಳಿತನ ಕಾನೂನು ಜಾರಿಗೆ ಬಂದಿದೆ, ಅದಾದ ಬಳಿಕ ಈ ಕಾಯ್ದೆಗೆ 3 ತಿದ್ದುಪಡಿ ಮಾಡಲಾಗಿದೆ, ಗ್ರಾಹಕರ ಹಿತದೃಷ್ಟಿ ಹಾಗೂ ಸುರಕ್ಷತೆ ಹಿನ್ನೆಲೆಯಲ್ಲಿ ಮತ್ತೆ ತಿದ್ದುಪಡಿ ತರುವುದು ಅವಶ್ಯಕವಿದೆ ಎಂದು ಸಮರ್ಥಿಸಿಕೊಂಡರು. Who've participated in this very brief discussion but pointed to the various aspects of this bill which is coming to replace the ordinance. For the end-use restriction. ಬಳಿಕ ತಿದ್ದುಪಡಿ ವಿಧೇಯಕ ಧ್ವನಿಮತದ ಮೂಲಕ ಅಂಗೀಕಾರಗೊಂಡಿತು. ನಂತರ ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಖನಿಜ ಕಾನೂನು ತಿದ್ದುಪಡಿ ಮಸೂದೆ ಮಂಡಿಸಿದರು. ಬಳಿಕ ತಿದ್ದುಪಡಿ ಅವಶ್ಯಕತೆ ಕುರಿತು ಮಾತನಾಡಿದ ಪ್ರಹ್ಲಾದ್ ಜೋಶಿ, ಖನಿಜ ಕಾನೂನು ಕಾಯ್ದೆ 1957 ಜಾರಿಗೆ ಬಂದಿದ್ದು ಹಲವು ಬಾರಿ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಖನಿಜ ಖರೀದಿ ಹಾಗೂ ಮಾರಾಟದಲ್ಲಿ ಪಾರದರ್ಶಕತೆ ತರುವುದು ಹಾಗೂ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ಈ ಕಾಯ್ದೆ ಜಾರಿಗೆ ಬಂದಿದ್ದು ಕಾಲಕಾಲಕ್ಕೆ ತಿದ್ದುಪಡಿಗಳ ಮೂಲಕ ಖನಿಜ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಶ್ರಮಿಸಲಾಗಿದೆ ಎಂದು ತಿದ್ದುಪಡಿಯ ಅವಶ್ಯಕತೆ ಬಗ್ಗೆ ವಿವರಿಸಿದರು. State government phir se hamare paas bhejta hai, previous approval de do. This previous approval and reservation ke liye phir se jo hamare paas aata tha under 5 and 7 a, that we are going to amend. This is in line with the Modi government's policy of minimum government and maximum governance. This will avoid delay of almost 8 to 10 months for the operation.